ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಇಸುವೇ ಸ್ತೋತ್ರ, ಇಸುವೇ ವಂದನೆ, ಇಸುವೇ ಆರಾಧನೆ, ಇಸುವೇ ಸ್ತುತಿ, ಇಸುವೇ ಮಹಿಮೆ, ಇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಇಸುವೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ. ಸರ್ವಶಕ್ತರೇ ಸ್ತೋತ್ರ, ರಾಜಾದಿ ರಾಜರೇ ಸ್ತೋತ್ರ, ದೇವಾದಿ ದೇವರೇ ಸ್ತೋತ್ರ. ಇಹಪರ ಲೋಕಗಳ ಒಡೆಯರೇ ಸ್ತೋತ್ರ, ಸರ್ವಶಕ್ತರಾದ ತಂದೆಯೇ ಸ್ತೋತ್ರ, ಪ್ರೀತಿ ಸ್ವರೂಪರಾದ ರಾಜರೇ ಸ್ತೋತ್ರ, ಓ ಸ್ವಾಮಿ ಸರ್ವೇಶ್ವರ ನಿಮಗೆ ಸ್ತೋತ್ರ. ನನ್ನನ್ನು ಕಾಯುವ ಮೇಷಪಾಲಕರೇ ನಿಮಗೆ ಸ್ತೋತ್ರ. ನನ್ನನ್ನು ಅತಿಯಾಗಿ ಪ್ರೀತಿಸುವವರೇ ನಿಮಗೆ ಸ್ತೋತ್ರ. ನನ್ನನ್ನು ಪೋಷಿಸಿ ಮುನ್ನಡೆಸುವವರೇ ಸ್ತೋತ್ರ. ನನ್ನೊಂದಿಗೆ ಸದಾ ವಾಸ ಮಾಡುವವರೇ ಸ್ತೋತ್ರ. ನನ್ನನ್ನು ಸದಾ ನಿಮ್ಮ ಕರಗಳಲ್ಲಿ ಹಿಡಿದವರೇ ಸ್ತೋತ್ರ. ಓ ಕರುಣಾಳು ಕರ್ತರೇ ಸ್ತೋತ್ರ, ಓ ಸರ್ವಶಕ್ತ ತಂದೆಯೇ ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ, ಪವಿತ್ರ ಆತ್ಮರೇ ಸ್ತೋತ್ರ, ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. 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 ಯೇಸುವೇ ಮನದಾಳದಿಂದ ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ ನಿಮ್ಮನ್ನು ಹೆಚ್ಚು ಹೆಚ್ಚಾಗಿ ಪ್ರೀತಿಸುತ್ತೇನೆ. ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ. ಎಲ್ಲವುಗಳಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ. ನನ್ನ ಜೀವಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ. ನನಗಿರುವುದಕ್ಕಿಂತ ನನ್ನಲ್ಲಿರುವ ಎಲ್ಲವುಗಳಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನನ್ನ ಪಾಪಗಳಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ.
ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ. ಯೇಸುವೇ, ಉಚ್ಚನಾಗಿ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ, ನನ್ನ ಪ್ರೀತಿಯನ್ನು ನೀವು ಅರಿತಿದ್ದೀರಿ. ಯೇಸುವೇ, ನಾನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ತಿಳಿದಿದ್ದೀರಿ. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ, ನನಗೆ ನಿಮ್ಮ ಪ್ರೀತಿ ಸಾಕು. ಯೇಸುವೇ, ನನಗೆ ನಿಮ್ಮ ಪ್ರೀತಿ ಸಾಕು. ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ, ನಾನು ಬಹಳವಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ. ಪ್ರಿಯರೇ, ನಾನು ಹೇಳಿಕೊಡುವ ಪದವನ್ನು ಶಬ್ದವಾಗಿ ನೀವು ಹೇಳುವುದರಲ್ಲಿ ಪ್ರಯೋಜನವಿಲ್ಲ. ನಾನು ಹೇಳಿ ನನ್ನ ಬಾಯಿಯಿಂದ ಹೊರಡುವ ಪದಗಳನ್ನು ನೀವು ಅನುಭವಿಸಬೇಕು. ನನ್ನ ಬಾಯಿಯಿಂದ ದೇವರು ಉಚ್ಚರಿಸುವ ಪದಗಳು ನಿಮಗೆ ಶಕ್ತಿಯಾಗಬೇಕು. ನನ್ನೊಳಗೆ ನಾನು ಅನುಭವಿಸುವ ಅನುಭವವು ಎರಡು ಪಟ್ಟು ನಿಮ್ಮಲ್ಲಿ ಆಗಬೇಕು. ನಾನು ಹೇಳುವ ಪದಗಳನ್ನು ಬರೇ ಒಂದು ಶಬ್ದವಾಗಿ ಮನಸ್ಸನ್ನ ಎಲ್ಲಿಯೂ ಇಟ್ಟು, ಹೃದಯವನ್ನ ಎಲ್ಲಿಯೂ ಇಟ್ಟು ಹೇಳುವುದು ಪ್ರಾರ್ಥನೆಯಲ್ಲ. ತೃಪ್ತಿಗಾಗಿಯೂ ಮೆಚ್ಚುಗೆಗಾಗಿಯೂ ಮಾಡುವುದು ಪ್ರಾರ್ಥನೆಯಲ್ಲ. ಸ್ವತಃ ನಮ್ಮ ಅನುಭವದಿಂದ ನಾವು ಮಾಡುವುದೇ ಪ್ರಾರ್ಥನೆ. ಒಂದು ಕ್ಷಣ ಚಿಂತಿಸಿ, ನೀವು ಯೇಸುವನ್ನು ನೀವು ಪ್ರೀತಿಸುತ್ತಾ ಇದ್ದೀರಾ? ನೀವು ಯೇಸುವನ್ನು ಎಷ್ಟು ಪ್ರೀತಿಸುತ್ತಾ ಇದ್ದೀರಿ? ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಹೇಳುವಾಗ ನಿಮ್ಮ ಕಣ್ಣಿನಿಂದ ಒಂದು ಹನಿ ನೀರು ಬರುವುದುಂಟೆ? ಅಥವಾ ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಹೇಳುವಾಗ ನಿಮ್ಮ ಹೃದಯವು ಕುಗ್ಗುವುದು ಉಂಟೆ? ಯೇಸುವೇ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಹೇಳುವಾಗ ಆ ಯೇಸುವಿನ ಪ್ರೀತಿಯ ಅನುಭವ ನಿಮಗೆ ಆಗುವುದುಂಟೆ? ಖಂಡಿತ ನೀವು ಯೇಸುವನ್ನು ಪ್ರೀತಿಸುತ್ತೀರಿ ಎಂಬುದಾದರೆ ಓಹ್, ಅದರ ಅನುಭವ ಹೇಳುತ್ತೀರದು. ನೀವು ಹೇಳುವಾಗಲೇ ನಿಮಗೆ ಅದರ ಅನುಭವಗಳು ಗೊತ್ತಾಗುತ್ತವೆ. ನನ್ನ ಗಂಡನನ್ನು ನೋಡಿ, ಹೆಂಡತಿಯರ ನೋಡಿ ನಾನು ಪ್ರೀತಿಸುತ್ತೇನೆ ಎಂದು ಹೇಳಬಹುದು. ನೀವು ಪ್ರೀತಿಸುವ ವ್ಯಕ್ತಿಯನ್ನು ನೋಡಿ ನಾನು ಪ್ರೀತಿಸುತ್ತೇನೆ ಎಂದು ಹೇಳುವಾಗ ಅವರು ನಿಮಗೆ ಸದುತ್ತರವನ್ನು ಕೊಡದೆ ಹೋದಾಗ ಎಷ್ಟು ಸಂಕಟ ಪಡುತ್ತೀರಿ? ಅದೇ ಯೇಸುವನ್ನು ನಾನು ಪ್ರೀತಿಸುತ್ತೇನೆ ಎಂದು ಹೇಳುವಾಗ ನಿಜವಾದ ಪ್ರೀತಿ ನಿನ್ನೊಳಗಿದ್ದರೆ ನನ್ನ ಸಹೋದರ ಸಹೋದರಿ, ಅದರ ಅನುಭವ ಹೇಗಿರಬಹುದು? ದಿನ ಯೇಸುವನ್ನು ದಿನ ಹೊರ ಕಣ್ಣುಗಳನ್ನು ಮುಚ್ಚಿ ಒಳ ಕಣ್ಣುಗಳಿಂದ ನನ್ನ ಯೇಸುವನ್ನು ನೋಡು. ನೀನು ನಿಜವಾಗಿ ಯೇಸುವನ್ನು ಪ್ರೀತಿಸುತ್ತೀಯ? ಎಷ್ಟು ಪ್ರೀತಿಸುತ್ತೀಯ? ಹೇಗೆ ಪ್ರೀತಿಸುತ್ತೀಯ? ಹೇಳು ಯೇಸುವಿಗೆ, ಯೇಸುವಿಗೆ ಹೇಳು. ನಿನ್ನ ಹೃದಯ ಅಂತರಾಳದಿಂದ ನಿನ್ನ ಪ್ರೀತಿಯನ್ನು ವ್ಯಕ್ತಪಡಿಸು. ಈ ಸುಪ್ರಭಾತ ಪ್ರಾರ್ಥನೆ ಒಂದು ವಾಡಿಕೆ ಅಲ್ಲ. ಸುಪ್ರಭಾತದಲ್ಲಿ ನೀನು ಕುಳಿತುಕೊಂಡಿರುವುದು
ನಿನ್ನ ಪ್ರಾರ್ಥನೆ ಹಾಡು ವಾಕ್ಯಗಳ ಮತ್ತೊಬ್ಬರು ಹೊಗಳಬೇಕಾಗಿದ್ದಲ್ಲ, ನಿನಗೂ ನಿನ್ನ ದೇವರಿಗಿರುವ ಒಂದು ಸಂಬಂಧ, ಒಂದು ಸತ್ಸಂಬಂಧ, ಸಿಂಹ ಸ್ವರ್ಗದ ಸಿಂಹಾಸನದಲ್ಲಿರುವ ಪ್ರಭು ಯೇಸುವನ್ನು ನೋಡಿ ಭೂಲೋಕದಲ್ಲಿ ಕುಳಿತಿರುವ ನಾನು ಯೇಸುವೇ ಎಂದು ಕರೆದು ಒಂದು ಮಗುವಾಗಿ ತಂದೆಯೊಡನೆ ಮಾತನಾಡುವ, ಮಿತ್ರನಾಗಿ ಮಾತನಾಡುವ ಪ್ರೀತಿ, ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಓ ಯೇಸುವೇ ನಾನು ನಿಮ್ಮನ್ನು ಹುಚ್ಚಿನಂತೆ ಪ್ರೀತಿಸುತ್ತೇನೆ, ಯೇಸುವೇ ಎಲ್ಲವುಗಳಿಗಿಂತ ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ, ಯೇಸುವೆ ನನ್ನ ಪ್ರೀತಿಯನ್ನು ನೀವು ಅರಿತಿದ್ದೀರಿ, ಹೇಳುವೆ ನಿನ್ನ ಪ್ರೀತಿಯನ್ನು ಯೇಸುವಿಗೆ ಕೊಡು, ಮನೆಯಲ್ಲಿ ಬರೀ ಹೆಂಡತಿ ಗಂಡ ಮಕ್ಕಳು ಸ್ನೇಹಿತರು ಎಂದು ಬರೀ ಮಾನಸಿಕವಾಗಿ ಪ್ರೀತಿಸಿ ಪ್ರೀತಿಸಿ ಹುಚ್ಚರಂತಾಗುವ ಈ ಜೀವನ ನಮಗೆ ಬೇಡ, ಮನುಷ್ಯನ ಪ್ರೀತಿ ಮಣ್ಣಿಗೆ ಸಮಾನ, ಗರಿಕೆ ಹುಲ್ಲಿಗೆ ಸಮಾನ, ಅವನ ವಂಚಕ, ಆದರೆ ಯೇಸುವಿನ ಪ್ರೀತಿ ಈ ಲೋಕದಲ್ಲಿ ಯಾರು ಕೊಡಲು ಸಾಧ್ಯವಿಲ್ಲ, ಹೇಳಿದಿನ ಯೇಸುವನ್ನ ನೋಡಿ ಹೇಳು, ಒಬ್ಬೊಬ್ಬರು ಪ್ರಕಟಿಸಿರಿ ನಿಮ್ಮ ಯೇಸುವಿನ ನಿಮ್ಮ ಪ್ರೀತಿಯನ್ನು ಯೇಸುವಿನ ಮುಂದೆ ಪ್ರಕಟಿಸಿರಿ, ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರುವ ಎಲ್ಲರೂ ಈ ಪ್ರಾರ್ಥನೆಯನ್ನು ಕೇಳುತ್ತಿರುವಂತಹ ಪ್ರತಿಯೊಬ್ಬರು ನಿಮ್ಮ ಪ್ರೀತಿಯನ್ನು ಯೇಸುವಿಗೆ ಪ್ರಕಟಿಸಿರಿ, ಮಗ್ದಲದ ಮರಿಯಳು ಯೇಸುವನ್ನು ನೋಡಿ ಹೇಳಿದಳು, ಯೇಸುವೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು, ಶಿಷ್ಯರು ಹೇಳಿದರು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ತಾಯಿಯು ತನ್ನ ಮಡಿಲಿನಲ್ಲಿ ತನ್ನ ಮಗುವನ್ನು ಇರಿಸಿಕೊಂಡು ಮುತ್ತನ್ನಿಟ್ಟು ಮುತ್ತನ್ನಿಟ್ಟು ಅಪ್ಪಿ ಅಪ್ಪಿ ಹೇಳಿದರು, ಮಗನೇ ಮಗನೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು, ಮಡಿಲಿನಲ್ಲಿ ಹೊತ್ತು ತೋಳಿನಲ್ಲಿ ಹೊತ್ತಂತಹ ತಾಯಿ ಪ್ರಭು ಯೇಸು ಸತ್ತ ಬಳಿಕವೂ ಶವವಾಗಿ ಮಡಿಲಲ್ಲಿದ್ದರು, ಆ ರಕ್ತದಾರಿಯಿಂದ ತುಂಬಿದ ಪ್ರಭು ಯೇಸುನ ಮುತ್ತಿಡುತ್ತಾ ಹೇಳಿದಳು, ಮಗನೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು, ನಿನ್ನ ಯೇಸು ನಿನ್ನ ಮುಂದೆ ಇದ್ದಾರೆ, ಮೂರು ಮೊಳೆಗಳಲ್ಲಿ ನೇತಾಡುತ್ತಿದ್ದಾರೆ ನಮಗಾಗಿ, ಮೂರು ಮೊಳೆಗಳಲ್ಲಿ ನೇತಾಡುತ್ತಿದ್ದಾರೆ, ಅಪ್ಪ ಇವರೇನು ಮಾಡುತ್ತಿದ್ದಾರೆ ಎಂದು, ಇವರ ಹರಿಯರು ಇವರನ್ನು ಕ್ಷಮಿಸಿರಿ ಎಂದು ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಿದ್ದಾರೆ, ಪ್ರೀತಿಯನ್ನು ವ್ಯಕ್ತಪಡಿಸು ಯೇಸುವಿನ ಮುಂದೆ, ಇದು ಸಾಧಾರಣ ಸಮಯವಲ್ಲ, ನಿನಗೂ ದೇವರಿಗೂ ಉಂಟಾಗುವ ಸಂಬಂಧದ ಸಮಯ, ನನಗೂ ನನ್ನ ದೇವರಿಗೂ ಇರುವ ಒಂದು ಪರಿಶುದ್ಧವಾದ ಸಂಬಂಧದ ಸಮಯ,
ಒಬ್ಬೊಬ್ಬರು ಒಂದೊಂದು ನಿಮಿಷಗಳ ಕಾಲ ನಿಮ್ಮ ಪ್ರೀತಿಯನ್ನು ಯೇಸುವಲ್ಲಿ ವ್ಯಕ್ತಪಡಿಸಿರಿ. ಒಬ್ಬೊಬ್ಬರು ಒಬ್ಬರಾದ ಬಳಿಕ ಒಬ್ಬರು ನಿಮ್ಮ ಹೃದಯದಲ್ಲಿ ನಿಮ್ಮ ಪ್ರೀತಿಯನ್ನ, ನಿಮ್ಮ ಹೃದಯದಲ್ಲಿರುವ ಪ್ರೀತಿಯನ್ನ ಯೇಸುವಿನ ಮುಂದೆ ವ್ಯಕ್ತಪಡಿಸಿರಿ. ನನ್ನವರು ಯಾರಿಲ್ಲ, ಎಲ್ಲವೂ ನೀವೇ ಸ್ವಾಮಿ. ಅಪ್ಪ ತಂದೆ, ನಾನು ಯೇಸುವಿನ ಮುಂದೆ ನಿಮ್ಮ ಪ್ರೀತಿಯನ್ನು ಪ್ರಕಟಿಸಿರಿ. ಯೇಸುವನ್ನ ಪ್ರೀತಿಸುವವರು ನೀವಾಗಿದ್ದರೆ ಆ ನಿಮ್ಮ ಪ್ರೀತಿಯನ್ನು ಪ್ರಕಟಿಸಿರಿ. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೇ
ನಿಮ್ಮನ್ನು ಪ್ರೀತಿಸುತ್ತೇನೆ. ಪ್ರೀತಿಸುವರ ಯೇಸುವಿನಲ್ಲಿ ಮಾತನಾಡಿರಿ ಪ್ರಿಯರೇ, ನಿಮ್ಮ ಪ್ರೀತಿಯನ್ನು ಯೇಸುವಿಗೆ ಹೇಳಿ. ಯೇಸು ನಮ್ಮನ್ನು ಪ್ರೀತಿಸುವ ಸಮಯವಿದು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಪುನರಾವರ್ತಿಸಿರಿ, ಅಂತರಾಳದಿಂದ ಪುನರಾವರ್ತಿಸಿರಿ. ಯೇಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ನನ್ನಲ್ಲಿರುವ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ 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 ನಾನು ಪ್ರೀತಿಸುತ್ತೇನೆ. ಯೇಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ 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 ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ ಯೇಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ 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 ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. 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 ಯೇಸುವೆ
ಯೇಸು ನಾನು ಚೆನ್ನಾಗಿ ಪ್ರೀತಿಸುತ್ತೇನೆ ಯೇಸು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಯೇಸು. ನಾನು ಪ್ರೀತಿಸುತ್ತೇನೆ ಯೇಸು. ಹಾನ್ ತುಜೆ ಮೋಹಿತ ಕರ್ತಾ ಯೇಸು. ಮಸ್ತ್ ನನ್ನ ಅರಿತಿಲ್ಲ ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಯೇಸುವೆ. ಜೇಸು 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 ಯೇಸು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಯೇಸು. ನಿಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೇನೆ ಯೇಸುವ. ನನಗಾಗಿ ಎಲ್ಲ ಯೇಸು ನೀವು ಬಂದದ್ದು ನಾನು ಪ್ರೀತಿಸುತ್ತೇನೆ ಯೇಸು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಯೇಸು. ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಯೇಸು.
ಪ್ರೀತಿ ಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ಆತ್ಮದಿ ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ ಆರಾಧಿಪೆ ಇನ್ನೂ ಆತ್ಮದಿ ಪೂರ್ಣ ಮನಸ್ಸಿಂದ ಆರಾಧಿಪೆ ಪೂರ್ಣ ಮನದಿಂದ ಪ್ರೀತಿಸುವೆ ಆರಾಧನೆ 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 ಯೇಸುವೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಯೇಸುವೆ ಯೇಸುವೆ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಯೇಸುವೆ ಯೇಸುವೆ ನಾನು ನಿನ್ನನ್ನು ಬಹಳವಾಗಿ ಪ್ರೀತಿಸುತ್ತೇನೆ ಸ್ವಾಮಿ ಚಚ್ಚಾಗಿ ಪ್ರೀತಿಸುತ್ತೇನೆ ಸ್ವಾಮಿ ಇಸ್ವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಇಸ್ವೆ ಯೇಸುವೆ ನನ್ನ ಪ್ರೀತಿ ನಿಮ್ಮ ಮುಂದೆ ಇದೆ ಯೇಸುವೆ ಕ್ಷಣ ಕ್ಷಣದಲ್ಲಿಯೂ ನಾನು ಪ್ರೀತಿಸುವುದು ನಿನ್ನ ಮುಂದೆ ಇದೆ ಯೇಸುವೆ ನಿನ್ನ ಹಾಗೆ ಪ್ರೀತಿಸುವವರಿಲ್ಲ ಸ್ವಾಮಿ ನಿನ್ನ ಹಾಗೆ ನನಗೆ ಪ್ರೀತಿ ಕೊಡುವರು ಯಾರೂ ಇಲ್ಲ ಸ್ವಾಮಿ ನಿಮ್ಮ ಪ್ರಾಣವನ್ನೇ ನನಗೆ ಕೊಟ್ಟಿದ್ದೀರಿ ಸ್ವಾಮಿ ನಿಮ್ಮ ದೇಹದಲ್ಲಿರುವ ರಕ್ತವನ್ನೆಲ್ಲ ನನಗೆ ಕೊಟ್ಟಿದ್ದೀರಿ ಸ್ವಾಮಿ ಆ ಮೂರು ಮೊಳೆಗಳಲ್ಲಿ ನೇತಾಡುತ್ತಲೇ ನಿಮ್ಮ ಪ್ರೀತಿಯನ್ನು ನನಗೆ ವ್ಯಕ್ತಪಡಿಸಿದ್ದೀರಿ ಯೇಸುವೆ ಆ ಎರಡು ಮೊಳೆಗಳು ಕೈಯಲ್ಲಿರುವಾಗ ಆ ಎರಡು ಮೊಳೆಗಳಲ್ಲಿ ದೇಹದ ಬಾರು ನೇತಾಡುವಾಗ ಅಯ್ಯಯ್ಯೋ ಮಾಂಸಗಳು ಕೈಗಳು ಕಿತ್ತು ಹೋಗಲಿಲ್ಲವಲ್ಲ ಯೇಸುವೆ ನಿಮ್ಮ ದೇಹದ ಭಾರ ಎರಡು ಮೊಳೆಗಳಲ್ಲಿ ನೇತಾಡಿತ್ತಲ್ಲ ಯೇಸುವೆ ಅಯ್ಯೋ ದೇವಾ ಒಡೆದ ಮೊಳೆಗಳಿಂದ ದೇಹದ ತೂಕ ಅದಕ್ಕೆ ಸರಿ ಸಮಾನವಾಗಿ ನಿಮ್ಮ ಕಾಲುಗಳಿಗೆ ಒಡೆದ ಮೊಳೆಗಳ ಪೆಟ್ಟು ಕಾಲು ನೋವು ಎಂದು ಕಾಲನ್ನು ಮೇಲೆತ್ತಿಕೊಳ್ಳಲು ಸಾಧ್ಯವಾಯಿತು ಅಥವಾ ದೇಹದ ಭಾರ ಎಂದು ಕೈಗಳನ್ನು ಮೇಲೆತ್ತಿಕೊಳ್ಳಲು ಸಾಧ್ಯವಾಯಿತು ಓಹ್ ದೇವಾ ಎಂಥ ಯಾತನೆ ವಿಲವಿಲನೆ ಶಿಲುಬೆಯಲ್ಲಿ ಒತ್ತಾಡಿದಿರಲ್ಲ ಯೇಸುವೆ ನನಗಾಗಿ ಶಿಲುಬೆಯಲ್ಲಿ ತತ್ತರಿಸಿ ಹೋದಿರಲ್ಲ ಯೇಸುವೆ
ಮುಖವೆಲ್ಲ ಊದಿಕೊಂಡಿತ್ತು, ಕಣ್ಣು ಗುಡ್ಡೆಗಳೆಲ್ಲ ಊದಿ ಹೋಗಿತ್ತು, ಶಿಲುಬೆಗೆ ಜಡದ ಕೈಗಳೆಲ್ಲವೂ ಊದಿ ಹೋಗಿತ್ತು, ನೋವಿನ ನಿಮಿತ್ತವಾಗಿ ದೇಹವೆಲ್ಲವೂ ಊದಿ ಹೋಗಿತ್ತು, ಮಾತನಾಡಲಾಗದ ತುಟಿಗಳು ಊದಿ ಹೋಗಿ ಆ ಮಾತನಾಡಲಾಗದ ಪರಿಸ್ಥಿತಿಯಲ್ಲಿಯೂ ಆ ತಂದೆಯನ್ನು ನೋಡಿ, ಅಪ್ಪ ಇವರೇನು ಮಾಡುತ್ತಿದ್ದಾರೆಂದು ಇವರ ಅರಿಯರು ಇವರನ್ನು ಕ್ಷಮಿಸಿರಿ ಎಂದು ಹೇಳಿದಿರಲ್ಲ ಸ್ವಾಮಿ, ನಮ್ಮ ಬಾಯಿಯಲ್ಲಿ ಒಂದು ತುಟಿಯಲ್ಲಿ ಒಂದು ಗಾಯ ಬಂದರೆ ಬಾಯಿ ತೆರೆಯಲಾಗುವುದಿಲ್ಲ, ಓ ನಿಮಗೆ ಮುಖಕ್ಕೆ ಗುದ್ದಿದ ಗುದ್ದುಗಳು, ಶಿಲುಬೆಯ ಭಾರದಲ್ಲಿ ಬಿದ್ದಾಗ ಮುಖದಲ್ಲಿ ಆದ ಪೆಟ್ಟುಗಳು, ನನಗಾಗಿ ಅಲ್ಲವೇ ನೀವು ಸತ್ತದ್ದು, ನನಗಾಗಿ ಅಲ್ಲವೇ ನೀವು ಸತ್ತದ್ದು, ಹೇಳಿ ಪ್ರಿಯರೇ, ಯೇಸುವಿಗೆ ಹೇಳಿ, ನೀವು ಪ್ರೀತಿಸುವುದು ಸತ್ಯವಾದರೆ, ನಿಮ್ಮಲ್ಲಿ ನಿಜವಾದ ಪ್ರೀತಿ ಇದ್ದರೆ ಯೇಸುವಿಗೆ ಹೇಳಿ, ಒಮ್ಮೆ ಹೇಳಿ, ಇಷ್ಟು ಕಾಲ ನೀವು ಹೇಳಲಿಲ್ಲ ಇರಬಹುದು, ಹೇಳಿರಬಹುದು, ಆದರೆ ನಿಜವಾದ ಪ್ರೀತಿಯನ್ನ ಹೇಳುವ ಸಮಯವಾಗಿದೆ, ಯೇಸುವನ್ನ ನೋಡಿ, ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ನೀವೆಷ್ಟು ಪ್ರೀತಿಸುತ್ತೀರಿ ಇಲ್ಲ ಎಂಬುದು ನಿಮಗೆ ಮಾತ್ರ, ನಿಮ್ಮ ಅಂತರಾಳಕ್ಕೆ ಮಾತ್ರ ಗೊತ್ತುಂಟು, ನಾನು ಯೇಸುವನ್ನ ಪ್ರೀತಿಸುವುದು ಬರೀ ನನ್ನ ರೋಗಕ್ಕಾಗಿಯೇ, ಸಾಲಕ್ಕಾಗಿಯೇ, ಸಮಸ್ಯೆಗಾಗಿಯೇ, ಹೋರಾಟಕ್ಕಾಗಿಯೇ, ಹೆಂಡತಿ ಗಂಡರಿಗಾಗಿಯೇ, ಕಾಪಾಡು, ಕರುಣೆ ತೋರು, ನನಗೆ ಅದು ಕೊಡು, ನಶಿಸಿ ಹೋಗುವುದನ್ನ ಕೊಡು, ಇದನ್ನ ಕೇಳುವುದಕ್ಕಾಗಿ ಯೇಸುವನ್ನು ಪ್ರೀತಿಸುತ್ತೇನೆಯೇ, ಪ್ರೀತಿಸಿದ್ದೇನೆಯೇ, ಅಥವಾ ನನಗೇನೂ ಇಲ್ಲದಿದ್ದರು, ಏನೂ ಬೇಕಿದ್ದರು ಅವುಗಳೆಲ್ಲವನ್ನ ತೊರೆದು ಎಲ್ಲದಕ್ಕಿಂತ ನೀನು ಎಂದಾದರೂ ಯೇಸುವನ್ನು ಪ್ರೀತಿಸುತ್ತೀಯ ಎಂದು ಹೇಳಿರುವೆಯಾ, ಆ ಸಮಯ ಈಗ ನಿನ್ನ ಮುಂದೆ ಇದೆ ಸಹೋದರ ಸಹೋದರಿ, ಆ ಸಮಯ ನಿನ್ನ ಮುಂದೆ ಇದೆ, ಯೇಸುವಿಗೆ ಹೇಳು, ಮನಪೂರ್ವಕವಾಗಿದ್ದೇನೆ ಯೇಸುವಿಗೆ ಹೇಳು, ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಯೇಸುವೇ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ಯೇಸುವೇ ಯೇಸುವೇ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಮಸ್ತ್ ಮೋಕರ್ತ ಜೇಸು, ಆದರೆ ಅವನನ್ನು ಅಂದು ಸೇರ ನೇಸಿಕಿರಲ್ಲ, ಈಶ್ವರೇ ಹಂಗೆ ನಾನು ಸ್ನೇಹಿಕನೇ ಈಶ್ವರೇ, I love you, Jesus. Yeshua, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ, ಯೇಸು ನನ್ನ ಪ್ರೀತಿ ನೀವು ಅರಿತಿದ್ದೀರಿ, ಯೇಸು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೇನೆ ಅದು ನಿಮಗೆ ಗೊತ್ತೇ, ಯೇಸು ಬೆಳಗ್ಗೆ ಪ್ರಾರಂಭವಾದರೆ ರಾತ್ರಿ ಎಲ್ಲ ರಾತ್ರಿ ಮಲಗುವಾಗಲೆಲ್ಲ ನಿಮ್ಮನ್ನು ಪ್ರೀತಿಸಿ ನಿಮ್ಮೊಡನೆ ಮಾತನಾಡುತ್ತಾ ಇರುತ್ತೇನೆ, ಯಾರು ಬೈದರೂ ನಿಮ್ಮನ್ನು ಪ್ರೀತಿಸುತ್ತೇನೆ, ಶಪಿಸಿದರೂ ನಿಮ್ಮನ್ನು ಪ್ರೀತಿಸುತ್ತೇನೆ, ತೆಗಳಿದರೂ ನಿಮ್ಮನ್ನು ಪ್ರೀತಿಸುತ್ತೇನೆ, ನನ್ನನ್ನು ನಿಂದಿಸಿ ದೂಷಿಸಿದಾಗಲೂ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತೇನೆ,
ಏಕಾಂಗಿಯಲ್ಲಿಯೂ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತೇನೆ. ಯೇಸು, ನಾನು ಎಷ್ಟು ನಿಮ್ಮನ್ನು ಪ್ರೀತಿಸುತ್ತೇನೆ ಎಂದು ನಿಮಗೆ ಮಾತ್ರ ಗೊತ್ತು. ಯೇಸು, ನಿಮಗಿಂತ ಹೆಚ್ಚಾಗಿ ನಾನು ಯಾವುದನ್ನು ಪ್ರೀತಿಸುವುದಿಲ್ಲ ಎಂದು ನಿಮಗೆ ಗೊತ್ತು. ಯೇಸು, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸು, ನನ್ನ ಸಹೋದರ ಸಹೋದರಿಯೇ, ನೀನು ನಿನ್ನ ಯೇಸುವನ್ನು ಪ್ರೀತಿಸುವೆಯ? ಎಷ್ಟಾಗಿ ಪ್ರೀತಿಸುತ್ತೀಯ ಹೇಳಿಬಿಡು. ಯೇಸುವಿಗೆ ಯೇಸುವನ್ನು ನಿನ್ಗೆ ಎಷ್ಟು ಪ್ರೀತಿಸುತ್ತೀಯ ಅಂತ ನಿನ್ನ ಯೇಸುವಿಗೆ ಹೇಳು. ನಿನ್ನ ಯೇಸುವಿಗೆ ನಿನ್ನ ಮೊಗ್ಗಲಲ್ಲಿ ಬಂದು ಕುಳಿತಿದ್ದಾರೆ. ನಿನ್ನ ಕಣ್ಣೀರ ಹಾನಿಯನ್ನು ನೋಡಿ ನಿನ್ನನ್ನು ಆಲಂಗಿಸಿ ಕುಳಿತುಕೊಂಡಿದ್ದಾರೆ. ಯೇಸುವಿಗೆ ಹೇಳು, ನೀನು ಎಷ್ಟು ಪ್ರೀತಿಸುತ್ತೆ ಎಂದು ಯೇಸುವಿಗೆ ಹೇಳು. ಆ ಮಗ್ದಲದ ಮರಿಯಳಂತೆ ನೀನು ಪ್ರೀತಿಸುತ್ತಿರುವೆಯ? ಯವಾನ ಪೇತ್ರನಂತೆ ನೀನು ಪ್ರೀತಿಸುತ್ತಾ ಇದ್ದೀಯ? ಆ ತಾಯಿ ಮಾತೆಯಂತೆ ನೀನು ಪ್ರೀತಿಸುತ್ತಾ ಇದ್ದೀಯ? ಆ ವ್ಯಭಿಚಾರ ಸ್ತ್ರೀಯಂತೆ ನೀನು ಪ್ರೀತಿಸುತ್ತಾ ಇದ್ದೀಯ? ಯಾರಂತೆ ನೀನು ಪ್ರೀತಿಸುತ್ತಾ ಇದ್ದೀಯ? ಆ ಮರಿಯ ಮಾರ್ತಳಂತೆ ನೀನು ಪ್ರೀತಿಸುತ್ತಾ ಇದ್ದೀಯ? ಯಾರಾಗಿ ನೀನು ಪ್ರೀತಿಸುತ್ತಾ ಇದ್ದೀಯ ಹೇಳು. ಯೇಸುವಿಗೆ ಹೇಳು, ಅವರಿಗಿಂತ ಮೌಲ್ಯವಾಗಿದೆಯಾ ನಿನ್ನ ಪ್ರೀತಿ? ಅಥವಾ ಕೇವಲ ಬಾಯಿಯಿಂದ ಬರುವ ಮಾತಾಗಿದೆಯಾ ನಿನ್ನ ಪ್ರೀತಿ? ಆ ನಿನ್ನ ಪ್ರೀತಿಯನ್ನು ಯೇಸುವಿಗೆ ವ್ಯಕ್ತಪಡಿಸು. ಇದೊಂದು ಅನುಗ್ರಹಭರಿತವಾದ ಸಮಯ, ಇದೊಂದು ಆಶೀರ್ವಾದದ ಸಮಯ. ನಿನ್ನನ್ನು ನೋಡಿ ಯೇಸು ಕರೆಯುತ್ತಿರುವ ಸಮಯ, ಎಲ್ಲಿಯೋ ಕುಳಿತಿರುವ ನಿನ್ನನ್ನು ಜೂಲಿಯಾನಾ ಎಂದು ಕರೆಯುತ್ತಿರುವ ಸಮಯ, ನಿನ್ನ ಹೆಸರಿಡಿದು ಕರೆಯುತ್ತಿರುವ ಸಮಯ, ಹೇಳು ನಿನ್ನ ಯೇಸುವಿಗೆ, ಮಗಳೇ ಮಾಲಾ ಎಂದು ಕರೆಯುತ್ತಿರುವ ಸಮಯ, ನಿನ್ನ ಹೆಸರಿದು ಕರೆಯುತ್ತಿರುವ ಸಮಯ, ಹೇಳು ಯೇಸುವಿಗೆ ನಿನ್ನ ಹೃದಯವನ್ನು ತೆರೆದು ಹೇಳು ನಿನ್ನ ಯೇಸುವಿಗೆ, ಯೇಸುವೇ ನಾನು ಎಷ್ಟು ಪ್ರೀತಿಸುತ್ತೇನೆ ನಿಮಗೆ ಗೊತ್ತು. ಯೇಸುವೆ, ಯೇಸು ನಿನ್ನನ್ನು ಪ್ರೀತಿಸುತ್ತಾ ಇದ್ದಾರೆ. ನಿನ್ನ ಹೆಸರನ್ನು ಕರೆದು ಯೇಸು ಪ್ರೀತಿಸುತ್ತಾ ಇದ್ದಾರೆ. ಅನಿಲ್, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಯೇಸು ಹೇಳುತ್ತಾ ಇದ್ದಾರೆ. ನೀನು ನಿನ್ನ ಯೇಸುವನ್ನು ಪ್ರೀತಿಸುವಿಯಾ ಹೇಳು. ನಿನ್ನ ಬಾಯಿಗಳನ್ನು ತೆರೆದು ಯೇಸುವಿಗೆ ಹೇಳು.
ಮೇರಿ, ನಾನು ನಿನ್ನನ್ನು ಪ್ರೀತಿಸುತ್ತಾ ಇದ್ದೇನೆ. ನನ್ನ ಪ್ರೀತಿ ನಿನ್ನ ಅರಿಯಲಿಲ್ಲವೇ? ಬಿನಿ, ಪ್ರಸಿಲಾ, ರಾಣಿ, ನಾನು ನಿನ್ನನ್ನು ಪ್ರೀತಿಸುತ್ತಾ ಇದ್ದೇನೆ. ನೀನು ನನ್ನ ಪ್ರೀತಿನ ಅರಿಯಲಿಲ್ಲವೇ? ಜೋಕಿಮ್, ಹೆಲೇನ್, ನಾನು ನಿನ್ನನ್ನು ಪ್ರೀತಿಸುತ್ತಾ ಇದ್ದೇನೆ. ಎಸ್ಸಿಡುತ್ತಾ ಇದ್ದಾರೆ, ಎಸ್ಸಿಡುತ್ತಾ ಇದ್ದಾರೆ, ನಿನ್ನನ್ನು ಪ್ರೀತಿಸುತ್ತಾ ಇದ್ದಾರೆ. ಸಲತ್ ಮೇರಿ, ಪ್ರಭು ಸುಶೀಲಮ್ಮ ನಿನ್ನನ್ನು ಎಷ್ಟು ಪ್ರೀತಿಸುತ್ತಾ ಇದ್ದಾರೆ. ಲತೀಶಾ, ಎಷ್ಟು ನಿನ್ನನ್ನು ಪ್ರೀತಿಸುತ್ತಾ ಇದ್ದಾರೆ. ಜಯಮಾಲ, ಶಾಂತಿ, ಸಂತೋಷಮ್ಮ, ಎಷ್ಟು ನಿನ್ನನ್ನು ಪ್ರೀತಿಸುತ್ತಾ ಇದ್ದಾರೆ. ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿರುವ ನಿಮ್ಮೆಲ್ಲರನ್ನು ಹೆಸರಿಡಿದು ಕರೆದು ಯೇಸು ಪ್ರೀತಿಸುತ್ತಾ ಇದ್ದಾನೆ. ಹೇಳಿ, ಯೇಸುವಿಗೆ ಹೇಳಿ, ನೀವೆಷ್ಟು ಪ್ರೀತಿಸುತ್ತೀರಿ ಎಂದು ಯೇಸುವಿಗೆ ತಿಳಿಸಿ. ಅವರು ಅರಿತಿದ್ದಾರೆ, ಆದರೂ ನಮ್ಮ ಹೃದಯವನ್ನು ತೆರೆದು ನಮ್ಮ ಬಾಯಿಯಿಂದ ಯೇಸು ಎಂಬ ನಾಮವನ್ನು ಅರಿಕೆ ಮಾಡುತ್ತಾ, ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ, ನಾನು ಹುಚ್ಚನಾಗಿ ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ, ಹಗಲು ರಾತ್ರಿ ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ, ನೋವು ಬರುವಾಗಲೆಲ್ಲವೂ, ಸಂತೋಷ ಬರುವಾಗಲೆಲ್ಲವೂ, ಅವಮಾನ ಹೊಂದುವಾಗಲೆಲ್ಲವೂ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ, ಪಾಪ ಮಾಡಿದಾಗಲೂ ನಿಮ್ಮನ್ನು ಪ್ರೀತಿಸುತ್ತೇನೆ. ಯೇಸುವೆ, ನಿಮ್ಮನ್ನೇ ಈ ಕಣ್ಣುಗಳು ಹುಡುಕುತ್ತದೆ. ಯೇಸುವೆ, ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸಿದಂತೆ ಇತರರನ್ನು ನಾನು ಪ್ರೀತಿಸುವಂತೆ ಮಾಡಿರಿ. ಯೇಸುವೆ, ನಿನ್ನನ್ನು ನಾನು ಪ್ರೀತಿಸುವಂತೆ, ನೀವು ನನಗೆ ಕೊಟ್ಟಿರುವವರೆಲ್ಲರನ್ನು ಪ್ರೀತಿಸುವಂತೆ ಮಾಡಿರಿ. ಯೇಸುವೆ, ಯೇಸುವೆ, ಕರುಣಿಸಿರಿ. ಯೇಸುವೆ, ಕರುಣಿಸಿರಿ. ಯೇಸುವೆ, ನನ್ನ ಪ್ರೀತಿಗೆ ಸದುತ್ತರವನ್ನು ಕೊಡುತ್ತೇನೆ ಅಪ್ಪ, ನನ್ನ ಪ್ರೀತಿಗೆ ಸದುತ್ತರವನ್ನು ಕೊಡುತ್ತೇನೆ ಅಪ್ಪ. ಪಾಪವನ್ನು ತುಂಬಿರ ಈ ಮಗಳು ಪಾಹತಿರಿದೆ ಅಂತ ಆಹಿ ನನಗ ಆಳದಿಂದ ಬೇಡುತ್ತಿದ್ದೇನೆ ಸ್ವಾಮಿ. ನನ್ನ ಮೇಲೆ ಕೈಯ ತೋರು ಸ್ವಾಮಿ, ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯಕ್ಕೆ ಕಿವಿಗೊಡೋಣ. ದೇವರ ವಾಕ್ಯ ಕೀರ್ತನೆ 45:2. ದೈವಾನುಗ್ರಹವು ಯಾವಾಗಲೂ ನಿನ್ನ ಮೇಲಿದೆ. ಯೆಶಾಯ 54. ಹೆದರಬೇಡ, ನಿನಗೆ ಅವಮಾನವಾಗುವುದಿಲ್ಲ. ನಾಚಿಕೆ ಪಡೆದಿರು, ನಿನಗೆ ಆಶಾಭಂಗವಾಗಿದ್ದು. ಕೀರ್ತನೆ 23:4. ಯೇಸುವೆ, ನಾನು ಕಾರ್ಗತ್ತದ ಕಣಿವೆಯಲ್ಲಿ ನಡೆಯುವಾಗಲೂ
ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಕೀರ್ತನೆ 3:3. ನಾನು ಮೊರೆ ಇದ್ದಾಗ ಸದುತ್ತರವನ್ನು ದಯಪಾಲಿಸಿದಿ. ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದ್ದಿ. ಅಪೋಸ್ತಲರು 18:10. ನಾನೇ ನಿನ್ನೊಂದಿಗಿದ್ದೇನೆ, ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ಲೂಕ 6:27. ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಗೆ ಮಾಡುವವರಿಗೆ ಉಪಕಾರ ಮಾಡಿರಿ, ನಿಮ್ಮನ್ನು ಶಪಿಸುವವರಿಗೆ ಆಶೀರ್ವಾದ ಮಾಡಿರಿ, ನಿಮ್ಮನ್ನು ಬೈಯುವವರಿಗೋಸ್ಕರ ದೇವರಲ್ಲಿ ಪ್ರಾರ್ಥಿಸಿರಿ. ಮತ್ತಾಯ 6:34. ನಾಳಿನ ವಿಷಯವನ್ನು ಚಿಂತೆ ಮಾಡಬೇಡಿರಿ. ಜ್ಞಾನ 3:31. ಪ್ರತಿಯೊಂದು ಮಾತು ಸಿದ್ಧವಾದದ್ದು. ಆತನು ಶರಣಾಗತರಿಗೆ ಗುರಾಣಿಯಾಗಿದ್ದಾನೆ. 9:19. ನನ್ನಲ್ಲಿ ಅನೇಕ ಚಿಂತೆಗಳಿರುವಾಗ ನಿನ್ನ ಸಂಕೇತಿಕೆಯಿಂದಲೇ ನನ್ನ ಪ್ರಾಣಕ್ಕೆ ಸಂತೋಷ ಉಂಟಾಗುತ್ತದೆ. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ. ಈ ದಿನದ ಪ್ರಾರ್ಥನೆ. ಈ ದಿನದ ಪ್ರಾರ್ಥನೆ. ಶಾಂತಹೃದಯರು ದೀನಹೃದಯರು ಆದ ಪ್ರಭು ಯೇಸುವೆ, ನನ್ನ ಹೃದಯವನ್ನು ನಿಮ್ಮ ಹೃದಯದಂತೆ ಮಾಡ ಕರುಣಿಸಿರಿ. ಪ್ರತಿದಿನ ಬೆಳಗಿನ ಜಾವದಲ್ಲಿ ನನ್ನ ಬಾಳಿನ ಪ್ರೇಮವನ್ನು ಪ್ರಾರಂಭಿಸುವ ಈ ದಿನಗಳಲ್ಲಿ ನನ್ನ ಮಾರ್ಗವನ್ನು ತಾರಕ ಮಾಡಲು ನಿಮ್ಮ ದೂತರನ್ನು ಕಳುಹಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನನ್ನ ದೈನಂದಿನ ಬದುಕನ್ನು ರೂಪಿಸಿದವರು ನೀವು. ನನ್ನ ಅವಶ್ಯಕತೆಗಳನ್ನು ನನಗೆ ಸರಿಯಾದ ಸಮಯಕ್ಕೆ ನೀಡಿದವರು ನೀವು. ನಾನು ಸೋತು ಹೋಗುವಾಗ, ಕದಡಿ ಹೋಗುವಾಗ ನನ್ನೊಂದಿಗೆ ಸಂತೈಸಿದವರು ನೀವು. ಪ್ರಭುವೆ, ನೀವಿಲ್ಲದೆ ನಾನಿಲ್ಲ, ನೀವು ದಯಪಾಲಿಸದೆ ನನಗೆ ಏನೂ ಇಲ್ಲ. ನಿಮ್ಮ ಪ್ರೀತಿಯ ಮಧುರವಾದ ವಾಕ್ಯಗಳು ನನ್ನ ಜೀವನದಲ್ಲಿ ನನ್ನನ್ನು ದಿನೇ ದಿನೇ ಬಲಪಡಿಸುತ್ತಿದೆ. ನಿಮ್ಮ ವಾಕ್ಯದಿಂದ ನಾನು ಪರಿವರ್ತನೆ ಹೊಂದುವಂತೆಯೂ ಸತ್ಯದ ಪಥದಲ್ಲಿ ನಡೆಯುವಂತೆಯೂ ನಿಮಗೆ ಮೆಚ್ಚುಗಿರಾದ ಬಾಳನ್ನು ಬಾಳುತ್ತಾ ಪರರಲ್ಲಿ ನಿಮ್ಮನ್ನು ಕಂಡು ಪ್ರೀತಿಸುವಂತೆಯೂ ನನ್ನನ್ನು ಆಶೀರ್ವದಿಸಿರಿ ಎಂದು ಪಿತ ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನವುಳ್ಳ ತಂದೆಯೇ. ಆಮೇನ್. ಪರಿಶುದ್ಧ ತಾಯಿ ಮಾತೆಯ ಮಧ್ಯಸ್ಥಿಕೆಯಲ್ಲಿ ಪ್ರಾರ್ಥಿಸೋಣ. ತಾಯಿ ತನ್ನ ಮಗನನ್ನ ಪ್ರೀತಿಸಿದರು. ಎಷ್ಟು ಪ್ರೀತಿಸಿದರೆಂದರೆ ತನ್ನ ಮಗನ ಪ್ರಾಣ ಹೋಗುವವರೆಗೂ, ಪ್ರಾಣ ಹೋಗಿ ಶವವು ದೇಹವು ಅವರ ಮಡಿಲಿನಲ್ಲಿ ಇಡುವಾಗಲೂ ತನ್ನ ಮಗನನ್ನು ಹಲವು ಕಾಲಗಳಿಂದ ಒಮ್ಮೆ ಅಪ್ಪಿಕೊಳ್ಳಬೇಕೆಂದು ಆಶಿಸಿದ ತಾಯಿ 33 ವರ್ಷದ ಆ ಮರಣದ ಕೊನೆಯ ಕ್ಷಣದಲ್ಲಿ ತನ್ನ ಮಗನನ್ನು ಅಪ್ಪಿಕೊಂಡೇಳುತ್ತಾರೆ. ಮಗನೇ, ಎಷ್ಟು ಕಾಲವಾಯಿತು ನಿನ್ನನ್ನು ಮುಟ್ಟಿ ಮುದ್ದಾಡಲು ಆಸೆಪಟ್ಟು, ಈಗ ನಿನ್ನನ್ನು ಅಪ್ಪಿಕೊಳ್ಳುತ್ತಾ ಇದ್ದೇನೆ, ಮೌನವಾಗಿರುವೆಯಾ ಎಂದು ಆ ತಾಯಿ ಕಣ್ಣೀರಿನಿಂದ ತನ್ನ ಮಗನ ಮುಂದೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾರೆ. ಕಣ್ಣೀರೆಲ್ಲವೂ ಬತ್ತಿ ಹೋಗಿತ್ತು. ತಾಯಿಯ ಮಾತೆಯ ಕಣ್ಣೀರೆಲ್ಲ ಬತ್ತಿ ಹೋಗಿತ್ತು. 10, 10, 10 ಕಣ್ಣಲ್ಲಿ ನೀರೇ ಬರಲಿಲ್ಲ, ಇಂಗಿ ಹೋಗಿತ್ತು. ನನ್ನ ಸಹೋದರ ಸಹೋದರಿ, ಈ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುತ್ತಿರುವ ನೀನು, ನಿನ್ನ ಯೇಸುವನ್ನು ಎಷ್ಟು ಪ್ರೀತಿಸುತ್ತೀಯ? ನಿನ್ನ ಪ್ರೀತಿ ಯೇಸುವಿನ ಮುಂದೆ ಎಷ್ಟು ಸತ್ಯ? ನೀನು ಪ್ರಾರ್ಥನೆ ಮಾಡುವಾಗಲೆಲ್ಲ ಮತ್ತೊಬ್ಬರು ನಿನ್ನನ್ನು ನೋಡಲಿ ಎಂದು ಪ್ರಾರ್ಥಿಸಿದರೆ ಅದು ಪ್ರೀತಿಯಲ್ಲ,
ಮತ್ತೊಬ್ಬರು ಕೇಳಲಿ ಹೊಗಳಲಿ ಎಂದು ಹಾಡಿದರೆ ಅದು ಪ್ರೀತಿಯಲ್ಲ. ಮತ್ತೊಬ್ಬರು ಹೊಗಳಲಿ ಎಂದು ಸಾರಿದರೆ ಅದು ಪ್ರೀತಿಯಲ್ಲ. ಮತ್ತೊಬ್ಬರು ನನ್ನ ಬಗ್ಗೆ ಮಾತನಾಡಲಿ ಎಂದು ದಾನ ಕೊಟ್ಟರೆ ಅದು ಪ್ರೀತಿಯಲ್ಲ. ನಾನು ಮಂಡಿ ಊರುವಾಗಲು ನನ್ನನ್ನು ನೋಡಲಿ ಎಂದು ಮಾಡಿದರೆ ಅದು ಪ್ರೀತಿಯಲ್ಲ. ನೀನು ಯೇಸುವನ್ನು ಪ್ರೀತಿಸುತ್ತೆ ಎಂದರೆ ಎಲ್ಲವನ್ನ ಮರೆತು ಬಿಡುವೆ. ಆ ದಾವೀದನು ದೇವರ ಮಂಜೂಷದ ಮುಂದೆ ಎಲ್ಲವನ್ನ ಮರೆತು ಬಿಟ್ಟನು. ಅವನ ಬೆತ್ತಲೆ ಆಗಿದ್ದು ಅವನಿಗೆ ಗೊತ್ತಾಗಲಿಲ್ಲ. ಅದುವೇ ಪ್ರೀತಿ, ಅದುವೇ ಪ್ರೀತಿ. ತನ್ನ ಹೆಂಡತಿ ಆಕೆ ನೋಡಿ ಪರಿಹಾಸ್ಯ ಮಾಡಿದಳು. ಜನರ ಮುಂದೆ ನಗ್ನತೆಯಿಂದ ದೇವರ ಮುಂದೆ ಕುಣಿದಾಡಿದ, ಅದು ಪ್ರೀತಿ. ಆ ಪ್ರೀತಿ ನನಗೆ ನಿಮಗೆ ಬೇಕು ಪ್ರಿಯರೇ. ಮನುಷ್ಯನು ನೋಡುವಂತೆ ಮಾಡುವ ಪ್ರಾರ್ಥನೆಗಳು ಪ್ರೀತಿಯಲ್ಲ, ಅದು ವಂಚನೆ, ವಂಚನೆ. ತಾಯಿ ಮಾತೆಯಲ್ಲಿ ಪ್ರಾರ್ಥಿಸೋಣ. ಮಾ, ನಿನ್ನಂತೆ ಪ್ರಭುವನ್ನು ಪ್ರೀತಿಸಲು ನನಗೆ ಕರುಣಿಸು. ನಿನ್ನಂತೆ ಪ್ರಭು ಯೇಸುವನ್ನ ಪ್ರೀತಿಸಲು ನನಗೆ ಕಲಿಸು ಎಂದು ತಾಯಿ ಮಧ್ಯಸ್ಥಿಕೆಯಲ್ಲಿ ವಿಶ್ವಾಸದಲ್ಲಿ ಪ್ರಾರ್ಥಿಸೋಣ. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗೆ ನಿಮ್ಮ ಪ್ರಭುವನ್ನು ಪ್ರೀತಿಸಲು ಕಲಿಸಿರಿ ಎಂದು. ನಿಮ್ಮ ಪ್ರಭುವನ್ನು ಪ್ರೀತಿಸಲು ಕಲಿಸಿರಿ ಎಂದು ನಾವು ಪ್ರಾರ್ಥಿಸೋಣ. ಜಪಸರದಲ್ಲಿ ಒಂದಾಗ